ವಂಶಿ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಚೋಳನ ದೊರೆಯಾಗಿರುವಂಥ ಆದ್ಯಮ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾನೆ, ಹಾಗೆ ಹೊಯ್ಸಳೇಶ್ವರ ತಲಕಾಡು ಪ್ರಾಂತ್ಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಆ ಉದ್ದೇಶದಿಂದ ಅವನಿಗೆ ತಲಕಾಡುಗೊಂಡ ಎನ್ನುವಂಥ ಬಿರುದು ಬಂತು. ಹಾಗೆ ಅವನ ಸೈನಿಕರೆಲ್ಲರೂ ಒಟ್ಟು ಸೇರಿ ತಲಕಾಡುಗೊಂಡನಿಗೆ ಜಯವಾಗಲಿ ಎನ್ನುವಂಥ ಘೋಷಣೆಯನ್ನು ಕೂಗ್ತಾರೆ ಎನ್ನುವಂಥದ್ದನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದು. ಹಾಗಾದರೆ ಈ ಜನಪದ ಕಥೆಯಲ್ಲಿ ನಾವು ಈ ತಲಕಾಡು ಎನ್ನುವಂಥ ಈ ಪ್ರದೇಶಕ್ಕೆ ಹೇಗೆ ಹೆಸರು ಬಂತು ಅನ್ನುವಂಥ ಒಂದು ಚಿಕ್ಕದಾದಂಥ ಒಂದು ಕತೆ, ಅದು ನಿಮ್ಮ ಪಾಠ ಪುಸ್ತಕದಲ್ಲಿ ಇಲ್ಲ, ಬದಲಾಗಿ ಒಂದು ಚಿಕ್ಕದಾಗಿರುವಂಥ ತಿಳಿದುಕೊಳ್ಳಿ ಎನ್ನುವಂಥ ಉದ್ದೇಶದಿಂದ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳ್ತೀನಿ. ಅದು ಹೇಗೆ ತಲಕಾಡು ಎನ್ನುವಂಥ ಹೆಸರು ಬಂತು ಅಂದರೆ, ಹಿಂದೆ ಅದಕ್ಕೆ ತಲಕಾಡು ಎನ್ನುವಂಥ ಹೆಸರು ಇರಲಿಲ್ಲ, ಬದಲಾಗಿ ಗಜಾರಣ್ಯ ಅಂತ ಹೆಸರನ್ನು ಕರೀತಿದ್ರಂತೆ. ಏನು ಹಾಗಾದರೆ ಗಜಾರಣ್ಯ ಎನ್ನುವಂಥ ಹೆಸರನ್ನು ಕರಿತಾ ಇದ್ರು. ಕಾವೇರಿ ನದಿಯ ತಟದಲ್ಲಿರುವಂಥ ಈ ಪ್ರದೇಶ ಅತ್ಯಂತ ಫಲವತ್ತಾಗಿತ್ತು, ಜೊತೆಗೆ ಅತ್ಯಂತ ಸುತ್ತಮುತ್ತಲಿನ ಪ್ರದೇಶ ಎಲ್ಲವೂ ಸಹ ಕಾಡಿನಿಂದ ಆವೃತವಾಗಿತ್ತಂತೆ. ಹಾಗಾಗಿ ಅಲ್ಲಿ ವಾಸವಾಗಿದ್ದಂಥ ಆನೆಗಳು, ಗಜ ಅಂದರೆ ಗೊತ್ತಿದೆ ನಿಮಗೆ ಅರ್ಥ ಏನು, ಆನೆ ಅಂತ ಅರ್ಥ, ಆ ಆನೆಗಳೆಲ್ಲವೂ ಸಹ ಪ್ರತಿನಿತ್ಯವೂ ನೀರನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ಅಂತ ತೆಗೆದುಕೊಳ್ತಿದ್ವಂತೆ ಆ ಗಜಾರಣ್ಯದಲ್ಲಿ. ಹೀಗಿರಬೇಕಾದ್ರೆ ಒಂದು ದಿನ ಏನಾಯಿತಂದರೆ, ಉತ್ತರ ಭಾರತದಿಂದ ಸೋಮದತ್ತ ಎನ್ನುವಂಥ ಒಬ್ಬ ತಪಸ್ವಿ ಬರ್ತಾನೆ. ಆ ತಪಸ್ವಿ ತನ್ನ ಜೊತೆಯಲ್ಲಿ ಅನೇಕ ತನ್ನ ಶಿಷ್ಯರೊಂದವನ್ನು ಕರೆದುಕೊಂಡು ಬರ್ತಾ ಇರ್ತಾನೆ. ಆ ಬರುವಾಗ ಆನೆಗಳ ಅವನ ಮೇಲೆ ದಾಳಿಯನ್ನು ನಡೆಸ್ತವೆ. ಆ ಸಂದರ್ಭದಲ್ಲಿ ಅವನು ಮರಣವನ್ನು ಹೊಂದ್ತಾನೆ. ಆ ಮರಣ ಹೊಂದಿ ಪುನರ್ಜನ್ಮದಲ್ಲಿ ಅದೇ ಪ್ರದೇಶದಲ್ಲಿ ಅಂದರೆ ಗಜಾರಣ್ಯದಲ್ಲಿ ಆನೆಯ ರೂಪದಲ್ಲಿ ಜನ್ಮವನ್ನು ತಾಳ್ತಾನೆ. ಹೀಗಿರಬೇಕಾದ್ರೆ ಆನೆ ರೂಪದಲ್ಲಿ ಜನ್ಮವನ್ನು ತಾಳಿದಂಥ ಆ ಸೋಮದತ್ತ ಈಗ ಆನೆ ರೂಪದಲ್ಲಿದ್ದಾನೆ. ಅವನು ತನ್ನ ಜೊತೆಯಲ್ಲಿರುವಂಥ ಆನೆಗಳ ಜೊತೆಯಲ್ಲಿ ಸೇರಿಕೊಂಡು, ಅಂದರೆ ಅವನು ಆನೆ ಆಗಿದ್ದಾನೆ, ಆ ಆನೆಗಳ ಜೊತೆಯಲ್ಲಿ ಸೇರಿಕೊಂಡು ಒಂದು ಪೊದೆ ಅಂದರೆ ಪುರುಷಲ ಕಾಡುಗಳು, ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆದಿರುವಂಥ ಪ್ರದೇಶಕ್ಕೆ ಏನು ಹೇಳ್ತಾರೆ ಪೊದೆ, ಆ ಪೊದೆಗೆ ಪ್ರತಿನಿತ್ಯವೂ ನೀರಿನ ಅಭಿಷೇಕವನ್ನು, ಹಾಗೆ ಆ ಕಾಡಿನಲ್ಲಿ ಸಮುದ್ರದಲ್ಲಿರ್ಬೋದು ಅಥವಾ ಅಲ್ಲೇ ಸುತ್ತಮುತ್ತಲಿರುವಂಥ ಕೆರೆಗಳಲ್ಲಿರುವಂಥ ತಾವರೆಯನ್ನು ತಂದು ಆ ಆನೆಗಳು ಪ್ರತಿನಿತ್ಯವೂ ಅಲ್ಲಿ ಅಭಿಷೇಕವನ್ನು ಮಾಡ್ತಾ ಇರ್ತವಂತೆ. ಈ ಅಭಿಷೇಕವನ್ನು ಮಾಡ್ತಿದ್ದಾಗ ಇದನ್ನು ದೂರದಲ್ಲಿ ಇಬ್ಬರು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ, ಯಾರೋ ಇಬ್ಬರು ಬೇಡರು ಇರ್ತಾರೆ, ಆ ಬೇಡರು ಗಮನಿಸ್ತಿರ್ತಾರಂತೆ. ಹಾಗಾದರೆ ಯಾಕೆ ಈ ರೀತಿಯಾಗಿ ಆನೆಗಳು ಮಾಡ್ತಾ ಇದ್ದಾವೆ? ಬೇಡರ ಉದ್ದೇಶ ಒಂದೇನಾಗಿರ್ತದಂದರೆ ಯಾವುದೋ ಒಂದು ಸಂಪತ್ತು ಇರಬೇಕು ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ನಾವು ಬೇಟಾಡ್ಬೋದು ಎನ್ನುವಂಥ ಉದ್ದೇಶ ಅವರದಾಗಿರ್ತದೆ. ಅದರಿಂದ ಅವರೇನು ಮಾಡ್ತಾರಂದರೆ ಆ ಪೊದೆಯನ್ನು ಸಮತಟ್ಟಾಗಿ ಕಡಿದು ಹಾಕ್ತಾರಂತೆ. ಆ ಕಡಿದು ಹಾಕಬೇಕಾದ್ರೆ ಅವರಿಗೊಂದು ಆಶ್ಚರ್ಯ ಕಾದಿರ್ತದೆ ಆ ಬೇಡರಿಗೆ. ಅಲ್ಲಿ ಒಂದು ಶಿವಲಿಂಗ ಇರ್ತದೆ, ಆ ಶಿವಲಿಂಗದ ಹಣೆ ಭಾಗದಲ್ಲಿ ರಕ್ತ ಬರ್ತಿರ್ತದೆ. ಆ ರಕ್ತವನ್ನು ನೋಡಿ ಆ ಬೇಡರಿಗೆ ಆಶ್ಚರ್ಯ ಆಗ್ತದೆ, ಮತ್ತೊಂದು ಕಡೆಯಲ್ಲಿ ಭಯ ಆಗ್ತದೆ, ನಮ್ಮಿಂದ ಏನೋ ತೊಂದರೆ ಆಗಿದೆ, ಶಾಪಕ್ಕೊಳಗಾಗ್ತೀವಿ ಅಂತ ಯೋಚನೆ ಮಾಡಿ ಇನ್ನೇನು ಮಾಡೋದು, ಅಲ್ಲಿನ ಪಲಾಯನ ಮಾಡಬೇಕು ಅಂತ ಹೇಳಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿಸ್ತಾ ಇರ್ತದೆ. ಅಶರೀರವಾಣಿ ಅಂದರೆ ಶಬ್ದ ಕೇಳಿಸ್ತದೆ ಆದರೆ ದೇಹ ಕಾಣಿಸೋದಿಲ್ಲ. ಆ ಒಂದು ಧ್ವನಿಯನ್ನು ನಾವೇನು ಹೇಳ್ತೀವಿ, ಅಶರೀರವಾಣಿ. ಆ ಅಶರೀರವಾಣಿ ಒಂದು ಮಾತನ್ನು ಹೇಳ್ತದಂತೆ, ನೀವು ಕಾಡಿನಲ್ಲಿರುವಂಥ ಬುರುಗ ಅಂತ ಒಂದು ಮರ ಇದೆ. ಬುರುಗ ಅಂದರೆ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲೆಲ್ಲ ಒಂದು ಕಂಡುಬರುವಂಥ ಒಂದು ಮರ. ಆ ಮರದ ಎಲೆಯನ್ನು ನೀವು ತಂದು ಅರೆದು ಆ ಶಿವಲಿಂಗದ ಹಣೆ ಭಾಗಕ್ಕೆ ಹಚ್ಚಿದರೆ ಆ ರಕ್ತ ಬರುವಂಥ ನಿಲ್ತದೆ. ಅದರಂತೆ ಅವರು ಆ ಎಲೆಯನ್ನು ತಂದು ಅಲ್ಲಿ ಅರೆದು ಶಿವಲಿಂಗಕ್ಕೆ ಹಚ್ತಾರೆ. ಶಿವಲಿಂಗಕ್ಕೆ ಹಚ್ಚಿದಾಗ ಆ ಹಣೆಯಲ್ಲಿ ಬರ್ತಿದ್ದಂಥ ರಕ್ತವು ನಿಂತು ಹೋಗ್ತದೆ. ಹೀಗೆ ಈ ವಿಶೇಷತೆಯಲ್ಲಿ ಆ
ಶಿವಲಿಂಗ ಏನಾಗ್ತದೆ, ಮುಂದೊಂದಿನ ಅದೇ ಪ್ರದೇಶದಲ್ಲಿ ಒಂದು ದೇವಾಲಯವಾಗಿ ನಿರ್ಮಾಣವಾಗ್ತದೆ. ಆ ದೇವಾಲಯ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರಾದವರು ಇಬ್ಬರು ಬೇಡರು. ಯಾರು ಹಾಗಾದರೆ? ಆ ಬೇಡರೇ ಒಬ್ಬ ತಲಾ ಮತ್ತು ಒಬ್ಬ ಕಾಡ ಎನ್ನುವಂಥ ಇಬ್ಬರು ಆ ಬೇಡರಿರ್ತಾರೆ. ಯಾರು? ಒಬ್ಬ ತಲಾ ಮತ್ತೊಬ್ಬ ಕಾಡ ಎನ್ನುವಂಥ ಇಬ್ಬರು ಬೇಡರಿರ್ತಾರೆ. ಆದ್ದರಿಂದ ಆ ಒಂದು ಪ್ರದೇಶಕ್ಕೆ ತಲಕಾಡು ಎನ್ನುವಂಥ ಹೆಸರು ಬಂತು ಎನ್ನುವಂಥ ಒಂದು ಇತಿಹಾಸದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ತೀವಿ. ಇದು ಜಾನಪದೀಯ ಕಥೆಯಲ್ಲಿ ಹೇಳೋದಾದರೆ ಹಾಗೆ ಅನೇಕ ವೃತ್ತಾಂತಗಳಿಗೆ ಈ ತಲಕಾಡು ಪ್ರಸಿದ್ಧಿಯಾಗಿದೆ. ನಿಮಗೆ ಗೊತ್ತಿರ್ಬೋದು, ಇತಿಹಾಸವನ್ನು ತಿಳಿದಂಥವರು ಒಂದು ಅಲವೆಲ್ಲಮ್ಮನ ಒಂದು ಶಾಪ ಇದೆ, ಏನು ಹಾಗಾದರೆ ತಲಕಾಡು ಮರಳಾಗಲಿ ಮಾಲಿಂಗಿ ಮಾಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಎನ್ನುವಂಥ ಒಂದು ಶಾಪವನ್ನು ನಾವು ಕೇಳಿದ್ದೀವಿ. ಇದು ಒಂದು ವೃತ್ತಾಂತ. ಆದರೆ ಇನ್ನೊಂದು ವೈಜ್ಞಾನಿಕ ಸತ್ಯ ಏನಂತ ತಿಳಿಸ್ತದಂದರೆ, ಈ ಕಾವೇರಿ ನದಿ ಹರಿಯುವ ಪಥವನ್ನು ಬದಲಾಯಿಸಿದ ಕಾರಣದಿಂದಾಗಿ ಆ ತಲಕಾಡಿನ ಪ್ರದೇಶ ಮರಳಾಗಿದೆ ಎನ್ನುವಂಥ ಒಂದು ಅಂಶವನ್ನು ತಿಳಿಸ್ತದೆ. ಹಾಗೆ ಇಷ್ಟೆಲ್ಲ ಒಂದು ಇತಿಹಾಸದ ಹಿನ್ನೆಲೆಯನ್ನು ಅನೇಕ ವೃತ್ತಾಂತಗಳಿಗೆ ಕಾರಣವಾಗಿರುವಂಥ ಆ ತಲಕಾಡು ಪ್ರದೇಶವನ್ನು ರಾಜ ವಿಷ್ಣುವರ್ಧನ ವಶಪಡಿಸಿಕೊಳ್ತಾನೆ. ಮುಂದಿನ ಭಾಗವನ್ನು ನೋಡಿಕೊಳ್ಳಿ. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಹಲವರು ಆ ಪ್ರದೇಶವನ್ನು ಏನಾದರೂ ಮಾಡಿ ನಾವು ಪಡೆದುಕೊಳ್ಬೇಕು, ಅದು ಫಲವತ್ತಾಗಿರುವಂಥ ಪ್ರದೇಶವೂ ಆಗಿತ್ತು, ಆದ್ದರಿಂದ ಆ ಪ್ರದೇಶವನ್ನು ನಾವು ವಶಪಡಿಸಿಕೊಳ್ಬೇಕು ಅನ್ನುವಂಥ ಯೋಚನೆಯಲ್ಲೇ ಇದ್ದರು. ಈ ಎಲ್ಲ ಯೋಚನೆಯನ್ನು ಬುಡಮೇಲು ಮಾಡಿದಂಥ ವಿಷ್ಣುವರ್ಧನ ಆ ಪ್ರದೇಶವನ್ನು ತಾನು ಆಕ್ರಮಿಸಿಕೊಳ್ತಾನೆ. ಆಕ್ರಮಿಸಿಕೊಂಡಾಗ ತನ್ನ ಸೈನಿಕರಿಗೆ ಅವನು ಒಂದಷ್ಟು ವಿಚಾರವನ್ನು ಹೇಳ್ತಾನೆ. ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದುದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಆಗ ತನ್ನ ಸೈನಿಕರಿಗೆ ಹೇಳ್ತಾನಂತೆ. ಒಂದು ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ನಾವು ಗಮನಿಸಬೇಕಾದ್ರೆ ಅಲ್ಲಿ ಸೈನಿಕರ ಪಾತ್ರವು ಬಹಳ ಮುಖ್ಯವಾಗಿರ್ತದೆ, ಹಾಗೆ ರಾಜನ ಪಾತ್ರವು ಸಹ ಬಹಳ ಮುಖ್ಯ ಆಗಿರ್ತದೆ. ಹಾಗೆ ರಾಜನಾದವನು ಸೈನಿಕರನ್ನು ಹೇಗೆ ಹುರಿದುಂಬಿಸ್ತಿದ್ದ ಎನ್ನುವುದಕ್ಕೆ ನೈಜ ಉದಾಹರಣೆಯಾಗಿ ನಿಲ್ಲುವಂಥವನು ವಿಷ್ಣುವರ್ಧನ. ಹಾಗಾಗಿ ತನ್ನ ಸೈನಿಕರಿಗೆ ಹೇಳ್ತಿದ್ದಾನೆ, ಕೆಚ್ಚದೆಯ ಕಟ್ಟಾಳುಗಳೇ, ನನ್ನನ್ನು ರಕ್ಷಣೆಯನ್ನು ಮಾಡ್ತಿರುವಂಥವ್ರು, ಹಾಗೆ ನನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಿರುವಂಥ ಕೆಚ್ಚದೆಯ ಕಟ್ಟಾಳುಗಳೇ, ಇದು ವಿಜಯದ ದಿನವೆಂದು ತಿಳಿದು ಮೈ ಬರೆಯಬಾರದು. ರಾಜನಿಗೆ ವಿಜಯ ಅನ್ನುವಂಥದ್ದು ಒಂದು ದಿನಕ್ಕೆ ಮಾತ್ರ, ಅದು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ನಾವೆಷ್ಟು ಬಲಶಾಲಿಯಾಗಿದ್ದೇವೆ ಎನ್ನುವಂಥದ್ದು ನಾವು ತಿಳಿಲಿಕ್ಕೆ ನಮಗಿರುವಂಥ ಒಂದು ಅವಕಾಶವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಮಾನವನಿಗೆ ಎಷ್ಟು ಪ್ರಶಸ್ತಿಗಳು ಅಥವಾ ಅವನಿಗೆ ಎಷ್ಟು ಸಂಭ್ರಮಗಳು ಬರಲಿ, ಅವೆಲ್ಲವೂ ಕ್ಷಣಿಕ ಅನ್ನೋದನ್ನು ಅವನು ತಿಳಿದುಕೊಳ್ಬೇಕು. ಆದ್ದರಿಂದ ಮನುಷ್ಯ ಯಾವತ್ತೂ ಸಹ ತನ್ನ ಮಾನವೀಯ ಗುಣಗಳನ್ನು ಮರಿಬಾರದು ಎನ್ನುವಂಥ ಎಚ್ಚರಿಕೆಯ ಮಾತನ್ನು ತನ್ನ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಮತ್ತೆ ಮಾತನ್ನು ಮುಂದುವರಿಸಿ ಹೇಳ್ತಿದ್ದಾನೆ, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಈಗ ಸೋಲನ್ನು ಒಪ್ಕೊಂಡಿದ್ದಾನೆ, ಅವನು ಸೋಲನ್ನು ಒಪ್ಕೊಂಡು ಶರಣಾಗಿದ್ದಾನೆ ಅಂತಾದರೆ ಅವನನ್ನು ನಾವು ಮಾನವೀಯ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಆದರೆ ಯುದ್ಧರಂಗದಲ್ಲಿ ಅವನು ಯಾವುದೇ ರೀತಿಯ ಸಂಬಂಧಿ ಆದರೂ ಸಹ ಯುದ್ಧರಂಗದಲ್ಲಿ ಅವನು ಶತ್ರು ಆಗಿರ್ತಾನೆ. ಆದರೆ ಸೋಲನ್ನು ಒಪ್ಪಿಕೊಂಡು ಅವನು ಸೆರೆಯಾಗಿದ್ದಾನೆ ಅಂತಾದರೆ ಆ ಸೆರೆಯಾದಾಗ ಅವನನ್ನು ನಾವು ಮಾನವೀಯ ದೃಷ್ಟಿಯಿಂದ ಕಾಣಬೇಕು, ಇಲ್ಲದಿದ್ದರೆ ಅದು ನಮ್ಮ ಯೋಧ ಧರ್ಮ ಅಲ್ಲ. ಇಲ್ಲಿ ಒಂದು ಪದ ಬರ್ತಿದೆ, ಏನು ಹಾಗಾದರೆ ಧರ್ಮ ಅಂತ ಒಂದು ಪದ ಬಂದಿದೆ. ಧರ್ಮ ಅಂದರೆ ಇಲ್ಲಿ ತತ್ಸಮ ತದ್ಭವದಲ್ಲಿ ನಾವು ಗಮನಿಸಬೇಕು. ಧರ್ಮ ಅಂದರೆ ತತ್ಸಮ ತದ್ಭವದಲ್ಲಿ ಧಮ್ಮ, ಇದು ತತ್ಸಮ, ಇದು ತದ್ಭವ. ಧರ್ಮ ಇದೇನಾಗ್ತದೆ? ಧಮ್ಮ.
ಈ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದು ತಿಳಿದು ನಡೆದುಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಆದ್ದರಿಂದ ನಾವು ತಲಕಾಡಿಗೆ ಹೊಸಬರು, ನಾನು ಹೊಸಬ, ಹಾಗೆ ನೀವು ಹೊಸಬರಾದ್ದರಿಂದ ಅಲ್ಲಿಯ ಜನರನ್ನು ನಾವು ಒಳ್ಳೆ ರೀತಿಯಲ್ಲಿ ಸ್ನೇಹಿತರಂತೆ ನೋಡಿಕೊಳ್ಬೇಕಾಗ್ತದೆ. ತಮ್ಮವರೆಂದು ಅವರನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅವರಲ್ಲಿರುವಂಥ ಭಯವನ್ನು ಹೋಗಲಾಡಿಸಬೇಕು. ನಾವು ಒಂದಷ್ಟು ದಿನಗಳು, ಅಂದರೆ ಒಂದು 3-4 ದಿನಗಳು ಇಲ್ಲೇ ಇದ್ದು ಮತ್ತೆ ನಮ್ಮ ರಾಜಧಾನಿಗೆ ಹಿಂದಿರುಗೋಣ. ಹಾಗಾದರೆ ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ಯಾವುದು? ಹಾಂ, ದ್ವಾರ ಸಮುದ್ರ ಅಂದರೆ ಈಗಿನ ಹಳೆಬೀಡು ಅವರ ಒಂದು ರಾಜಧಾನಿಯಾಗಿತ್ತು. ಆ ರಾಜಧಾನಿಗೆ ಹಿಂದಿರುಗೋಣ ಎನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಶಾಂತಿ ಅಂತ ಪದ ಇದೆ, ಅದಕ್ಕೆ ವಿರುದ್ಧ ಪದ ಏನಾಗಿದ್ರೆ ಶಾಂತಿ ಅನ್ನುವಂಥ ಪದ ಇದೆ. ಇದಕ್ಕೆ ವಿರುದ್ಧ ಪದ ಅಶಾಂತಿ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾದೇಶ ತುಂಗದೇವನು ಅನುಮೋದಿಸಿದರು. ಪ್ರಜಾಪಾಲಕನಾದ, ಪ್ರಜೆಗಳ ರಕ್ಷಣೆಯನ್ನು ಮಾಡುವಂಥ ಅರಸನಾಗಿರುವಂಥ ವಿಷ್ಣುವರ್ಧನನ ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ಸಂತೋಷ ಆಗ್ತದೆ. ಅವನ ಇಚ್ಛೆಯನ್ನು, ಅವನೇನು ಹೇಳಬೇಕಂತಿದ್ದೋ ಆ ವಿಚಾರವನ್ನು ಅವನ ಮಹಾಮಂತ್ರಿಯಾಗಿರುವಂತಹ ಗಂಗರಾಜ ಮತ್ತು ಸೈನ್ಯದ ಮುಂದಾಳತ್ವವನ್ನು ವಹಿಸಿಕೊಳ್ತಿದ್ದಂತಹ ದಂಡದೇಶ ಅಂದರೆ ಅವನ್ಯಾರು, ತುಂಗದೇವ, ಇವರಿಬ್ಬರೂ ಸಹ ಒಪ್ಪಿಕೊಳ್ತಾರಂತೆ. ಅವನು ಹೇಳಿರುವಂಥ ಮಾತನ್ನು ಒಪ್ಪಿಕೊಂಡು ಅವನ ಏನು ಅಭಿಲಾಷೆ ಇದೆ ಅದರಂತೆ ನಾವು ನಡೆಯೋಣ ಎನ್ನುವುದನ್ನು ಉಳಿದೆಲ್ಲ ಸೈನಿಕರಿಗೆ ಹೇಳ್ತಾನೆ. ಇಲ್ಲಿ ದಂಡಾಧೀಶ ಅಂತ ಇದೆ ಹೆಸರು, ಒಂದು ದಂಡಾಧೀಶ ಅಂತ. ದಂಡಾಧೀಶ ಅಂದರೆ ಸೈನ್ಯದ ಮುಖ್ಯಸ್ಥ ಅಂತ. ಹಾಗಾದರೆ ಈ ದಂಡಾಧೀಶ ಅನ್ನುವಂಥ ಪದ ಒಂದು ಸಂಧಿ ಆಗ್ತದೆ, ಅದು ಯಾವುದು? ಹಾಗಾದರೆ ದಂಡ ಪ್ಲಸ್ ಅಧೀಶ, ದಂಡ ಪ್ಲಸ್ ಅಧೀಶ. ಇಲ್ಲಿ ಡ ಪ್ಲಸ್ ಅಕಾರ, ಇಲ್ಲಿ ಅಕಾರ ಸಂಧಿಕ್ರಿಯೆ ಆಗಬೇಕಾದ್ರೆ ದಂಡಾಧೀಶ ಆಯಿತು. ಸವರ್ಣ ಅಕ್ಷರಗಳು ಪರಸ್ಪರ ಎದುರಾಗಿ ಬಂದಾಗ ಅದರದೇ ಆದಂಥ ದೀರ್ಘಾಕ್ಷರ ಬಂದರೆ ಅದನ್ನು ನಾವು ಯಾವ ಸಂಧಿ ಅಂತ ಹೇಳ್ತೀವಿ? ಸವರ್ಣ ದೀರ್ಘ ಸಂಧಿ. ಗೊತ್ತಾಯ್ತಲ್ಲ, ಇಲ್ಲಿ ಸವರ್ಣ ಅಕ್ಷರಗಳು ಆಕಾರ ಬಂದಿದೆ, ಇಲ್ಲಿ ಆಕಾರ ಬಂದಿದೆ, ಹಾಗೆ ಸಂಧಿಕ್ರಿಯೆ ಆಗಬೇಕಾದ್ರೆ ಇಲ್ಲೂ ಅದರ ದೀರ್ಘಾಕ್ಷರ ಬಂದಿದೆ, ಆಕಾರ ಬಂದಿದೆ. ಆದ್ದರಿಂದ ಇದು ಯಾವ ಸಂಧಿ ಆಗ್ತದೆ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲ್ ದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಇವ ರಾಜಕುಮಾರ ಉದಯದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಏಳುವುದು ಸಹಜ. ಇತ್ತ ರಾಜಧಾನಿಯಲ್ಲಿ ಅಂದರೆ ಯಾವ ಪ್ರದೇಶ ಆಯಿತು? ದ್ವಾರ ಸಮುದ್ರದಲ್ಲಿ. ಯಾರು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾಳೆ ಅಂದರೆ ರಾಣಿಯಾಗಿರುವಂಥ ಶಾಂತಲ್ ದೇವಿ. ಅಲ್ಲಿಯ ರಾಜ್ಯದ ಭಾರವನ್ನು ನಡೆಸಿಕೊಳ್ಳುವಂಥ ಜವಾಬ್ದಾರಿಯನ್ನು ನೋಡ್ಕೊಳ್ತಿರ್ತಾಳೆ. ಅವಳಿಗೆ ನೆರವನ್ನು ನೀಡೋದಕ್ಕೋಸ್ಕರವಾಗಿ ಯುವರಾಜ, ರಾಜನ ನಂತರ ಮತ್ತೆ ಯಾರು ಅಧಿಕಾರವನ್ನು ನಡೆಸಬೇಕು ಅನ್ನುವಂಥದ್ದು ಮೊದಲೇ ನಿರ್ಧಾರವಾಗಿರ್ತದೆ. ಹಾಗಾಗಿ ರಾಜನ ನಂತರ ಅಧಿಕಾರವನ್ನು ನಡೆಸುವಂಥವ್ನು ಯಾರ? ಯುವರಾಜ. ಆ ಯುವರಾಜ ಯಾರಂದರೆ ಕುಮಾರ ಉದಯಾದಿತ್ಯ. ಇಲ್ಲಿ ಕುಮಾರ ಅಂತ ಇದೆ, ಇದೇನಾಗ್ತದೆ ತತ್ಸಮ ತದ್ಭಾವಕ್ಕೆ ಬಂದಾಗ ಕುಮಾರ ಇದ್ದಿದ್ದು ಕುವಾರ ಕುಮಾರ ಅನ್ನುವಂಥ ತತ್ಸಮ, ಇಲ್ಲಿ ಕುವಾರ ಅನ್ನುವಂಥದ್ದು ತದ್ಭವ.
ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಹೇಳುವುದು ಸಹಜ. ಇಲ್ಲಿ ಇನ್ನೊಂದು ತತ್ಸಮತತ್ವವನ್ನು ಗಮನಿಸ್ಬೇಕು ನಾವು. ಯುದ್ಧ ಅಂತ ಇದೆ, ಯುದ್ಧ ಏನಾಗ್ತದೆ ತತ್ಸಮತತ್ವದಲ್ಲಿ? ಯುದ್ಧ ಇದ್ದಿದ್ದು ಯುದ್ಧ ಯುದ್ಧ. ಹೀಗೆ ರಾಜ ಇಲ್ಲ ಒಂದು ಸಾಮ್ರಾಜ್ಯದಲ್ಲಿ ಅಂತಂದರೆ ಸಹಜವಾಗಿ ಬೇರೊಂದು ಪ್ರಾಂತ್ಯಗಳಿನ ಚಿಕ್ಕ ಚಿಕ್ಕ ರಾಜರಿರ್ಬೋದು ಅಥವಾ ಪಾಳೆಗಾರರಿರ್ಬೋದು ಒಂದು ಪ್ರದೇಶದ ಮೇಲೆ ದಾಳಿಯನ್ನು ಮಾಡೋದಂಥದ್ದನ್ನು ನಾವು ಹಿಂದಿನ ಕಾಲದಲ್ಲಿ ತಿಳ್ಕೊಂಡಿದ್ದೆವು. ಹಾಗಾಗಿ ಅವರು ದಂಗೆ ಏಳದ ರೀತಿಯಲ್ಲಿ ನೋಡಿಕೊಳ್ಳುವ ಉದ್ದೇಶದಿಂದ ಮಹಾರಾಣಿ ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಅಲ್ಲಿ ನಡೆಸಿರಲಿಲ್ಲಂತೆ. ಅದಕ್ಕೆ ಹೇಳುವಂಥದ್ದು, ಒಂದು ಸಾಮ್ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ರಾಜನಷ್ಟೇ ಸೈನಿಕರಾಗಿರ್ತಾರೆ, ಸೈನಿಕರಷ್ಟೇ ಮಹಾರಾಣಿಯಾದ ಆದವಳು ಸಹ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು ತಿಳ್ಕೊಳ್ತೀವಿ. ಹಾಗಾಗಿ ಆ ರಾಣಿ ರಾಜನಿಲ್ಲದಿದ್ದಾಗ ಆ ಸಾಮ್ರಾಜ್ಯ ಜವಾಬ್ದಾರಿಯನ್ನು ನೋಡಿಕೊಳ್ತಾಳೆ, ಯಾವುದೇ ರೀತಿಯ ಕಲಹಕ್ಕೆ ಕಾರಣವಾಗದೆ. ಇಲ್ಲಿ ಕಲಹ ಅಥವಾ ಗದ್ದಲ ಅಂದರೆ ಏನಾಗಿದ್ರೆ ಗಲಾಟೆ, ಅರ್ಥಗಳು ಸಹ ಗೊತ್ತಿರಬೇಕು ನಿಮಗೆ. ಗದ್ದಲ ಅಂದರೆ ಗಲಾಟೆ, ಗದ್ದಲ, ಗಲಾಟೆ, ಗಲಾಟೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಿರ್ತಾಳೆ. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ಬರೀ ವಿಷಯವನ್ನು ಕೇಳಿ ತಿಳ್ಕೊಳ್ಳೋದಲ್ಲ, ಬದಲಾಗಿ ಸಾಮ್ರಾಜ್ಯ ಜನರಲ್ಲಿ ರಾಜನ ಬಗ್ಗೆ ಯಾವ ರೀತಿಯಾದ ನಂಬಿಕೆಗಳಿದ್ದಾವೆ ಅನ್ನುವ ಉದ್ದೇಶದಿಂದ ಏನು ಮಾಡ್ತಾಳಂದ್ರೆ, ಅವಳು ಆಗಾಗ ಆ ಸಾಮ್ರಾಜ್ಯದಲ್ಲಿ ಸುತ್ತಿ ಬರ್ತಿರ್ತಾಳಂತೆ. ಬೇರೆ ಬೇರೆ ಪ್ರಾಂತ್ಯದಲ್ಲಿ ತಾನು ಆ ಪ್ರದೇಶಕ್ಕೆ ಹೋಗಿ ಯಾವ ರೀತಿಯಾಗಿ ಜನರು ರಾಜನ ಮೇಲೆ ಗೌರವವನ್ನು ಹೊಂದಿದ್ದಾರೆ ಎನ್ನುವಂತ ತಿಳಿಯುವ ಉದ್ದೇಶದಿಂದ ಹೋಗಿ ಬರ್ತಿರ್ತಾಳೆ. ಒಮ್ಮೆ ತಾನು ಗಂಡು ಹುಡುಗಿಯನ್ನು ಹುಟ್ಟು ಯುವರಾಜ ಕುಮಾರ ಉದಯನಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆನೇರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಹೊರಟಳು. ತನ್ನ ಪ್ರಾಂತ್ಯವನ್ನು ಸುತ್ತುವ ಉದ್ದೇಶದಿಂದ ತಾನು ಗಂಡು ಹುಡುಗಿಯನ್ನು ಧರಿಸಿಕೊಂಡು ಜೊತೆಗೆ ಯುವರಾಜ ಕುಮಾರ ಯಾರಾದರೂ ಯುವರಾಜ ಉದಯದಿತ್ತನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆನೇರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಹೊರಟಳು. ಇಲ್ಲಿ ಜಾವ ಅಂತ ಇದೆ ನೋಡಿ, ಬೆಳಗಿನ ಜಾವ. ಇಲ್ಲಿ ಜಾವ ಅಂದರೆ ಕೆಲವರಿಗೆಲ್ಲ ನಗಾಡ್ತಿರೋದು ಇದ್ದಾರೆ ಹಿಂದೆ ಇರೋರೆಲ್ಲ, ಜಾವ ಅಂದರೆ ಬೈಕಲ್ಲ. ಏನು ಹಾಗಾದರೆ ಜಾವ ಅಂದರೆ ಇಲ್ಲಿ ಸಮಯ ಅಂತ ಅರ್ಥ. ಏನು ಜಾವ? ಅಂದರೆ ಸಮಯ. ಈ ಸಮಯದಲ್ಲಿ ದ್ವಾರ ಸಮುದ್ರ ದ್ವಾರದಿಂದ ಹೊರಹೊರಟಳು ಅಂದರೆ ತನ್ನ ರಾಜಧಾನಿಯಿಂದ ಹೊರಹೋಗ್ತಾಳೆ. ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳಗೋಳ ಬಾಣವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನದಮ್ಮನ ಹಳ್ಳಿ. ಊರ ಆಚೆ ಬನಶಂಕರ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅಂಜೆ ಸಂಜೆ ಸಂಜೆ ಏನು ಮಾಡ್ತಾರಂದರೆ ಇವರು ದಕ್ಷಿಣ ವಿಭಾಗವನ್ನು ನೋಡಿಕೊಂಡು ಅಲ್ಲಿಂದ ಬೆಳಗೋಳ ಬಾಣವರ ಎನ್ನುವಂಥ ಪ್ರದೇಶಗಳನ್ನು ನೋಡಿಕೊಂಡು ಅದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಇಲ್ಲಿ ಸಂಜೆ ಅನ್ನುವಂಥದ್ದು ತತ್ಸಮ ತದ್ವೋದಲ್ಲಿ ನಾವು ನೋಡೋದಾದರೆ ಸಂಜೆ ಏನಾಗ್ತದೆ? ಸಂಧ್ಯಾ. ತತ್ಸಮ ತದ್ವೋದಲ್ಲಿ ಸಂಜೆ ಸಂಧ್ಯಾ. ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನದಮ್ಮನ ಹಳ್ಳಿ. ಊರ ಆಚೆ ಬನಶಂಕರ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಆ ಹಳ್ಳಿ ಹತ್ರ ಬರಬೇಕಾದ್ರೆ ಒಂದು ಹಳ್ಳಿ ಸಿಗ್ತದೆ, ಬನದಮ್ಮನ ಹಳ್ಳಿ ಅನ್ನುವಂಥದ್ದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಬನಶಂಕರಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಇಲ್ಲಿ ಇನ್ನೊಂದು ಪದ ಸಂಧಿ ಆಗ್ತದೆ, ಅದು ಯಾವುದಾಗಿದ್ರೆ ದೇವಾಲಯ. ನೋಡಿ, ಇನ್ನೊಂದು ಸಹ ಸಂಧಿ ಆಗ್ತದೆ ಇಲ್ಲಿ, ಒಂದು ಪದ ದೇವಾಲಯ. ದೇವಾಲಯ, ದೇವ ಪ್ಲಸ್ ಆಲಯ, ದೇವಾಲಯ. ಹಾಗಾಗಿ
ಇಲ್ಲಿ ಅಕಾರ ಇಲ್ಲಿ ಆಕಾರ ಸಂಧಿ ಕ್ರಿಯೆ ಆಗಬೇಕಾದ್ರೆ ಇಲ್ಲಿ ಆಕಾರ ಇದರ ದೀರ್ಘಾಕ್ಷರ ಪರವಾಗಿರೋದ್ರಿಂದ ಇದು ಸಹ ಯಾವ ಸಂಧಿ ಆಗ್ತದೆ ಸವರ್ಣ ದೀರ್ಘ ಸಂಧಿ ಇದು ಸಹ ಸವರ್ಣ ದೀರ್ಘ ಸಂಧಿ ಆಗ್ತದೆ ಸವರ್ಣ ದೀರ್ಘ ಸಂಧಿ ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪ್ರಯಾಣವನ್ನು ಮುಂದುವರಿಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು ಹಾಗೆ ಊರಿನ ಆ ದೇವಾಲಯಕ್ಕೆ ಬಂದು ದೇವರಿಗೆ ನಮಸ್ಕರಿಸಿ ಮುಂದೆ ಹೋಗೋದು ಎನ್ನುವಂಥ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಸಹ ಪ್ರಯಾಣ ಅನ್ನುವಂಥ ತತ್ಸಮ ತದ್ಭವದಲ್ಲಿ ಪ್ರಯಾಣ ಆಗ್ತದೆ ಆದರೆ ಬನಶಂಕರ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಒಂದು ಪಂಚಾಯಿತಿ ನೆರೆದಿದ್ದು ಕಂಡು ಬಂತು ಆದರೆ ಬನಶಂಕರ ದೇವಾಲಯದಲ್ಲಿ ನೂರಾರು ಜನರು ಅಲ್ಲಿದ್ದಾರೆ ಆ ಬನಶಂಕರ ದೇವಾಲಯ ಮುಂಭಾಗದ ಕಟ್ಟೆಯಲ್ಲಿ ಅನೇಕ ಜನರು ಸೇರಿದ್ದಾರೆ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಿರೋದನ್ನು ಗಮನಿಸ್ತಿರ್ತಾರೆ ಇಲ್ಲಿ ನೂರಾರು ಅನ್ನುವಂಥದ್ದು ಒಂದು ಸಂಧಿ ಆಗ್ತದೆ ಏನು ಹಾಗಾದರೆ ನೂರಾರು ಯಾವ ಸಂಧಿ ಆಗದೆ ನೂರು ಪ್ಲಸ್ ಆರು ನೂರಾರು ಇದು ಯಾವ ಸಂಧಿ ಆಗ್ತದೆ ಲೋಪ ಸಂಧಿ ಆಗ್ತದೆ ಲೋಪ ಸಂಧಿ ನೂರು ಪ್ಲಸ್ ಆರು ಇಲ್ಲಿ ಉಕಾರ ಲೋಪ ಆಗಿದೆ ಆದ್ದರಿಂದ ಇದು ಲೋಪ ಸಂಧಿ ಆಗ್ತದೆ ಯಾವುದೋ ಹಳ್ಳಿಯ ಜಗಳ ಇರಬೇಕೆಂದು ಅಂದುಕೊಳ್ತಾರೆ ಆದರೆ ಅದು ಜಗಳವಾಗಿರಲಿಲ್ಲ ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗ್ತಿತ್ತು ಸಾಮಾನ್ಯವಾಗಿ ಹಿಂದೆಲ್ಲ ಪಂಚಾಯಿತಿ ಕಟ್ಟೆಗಳು ಅಂತ ತೀರ್ಪನ್ನು ಕೊಡಲಿಕ್ಕಾಗಿ ಪಂಚಾಯಿತಿ ಕಟ್ಟೆಗಳಿರ್ತಿದ್ದು ಆ ಪಂಚಾಯಿತಿ ಕಟ್ಟೆಗಳಂದರೆ ದೇವಾಲಯದ ಮುಂಭಾಗ ಇರ್ಬೋದು ಅಥವಾ ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂಥ ಪ್ರದೇಶ ಅಂದರೆ ಈ ಸಂತೆಯ ಕಟ್ಟೆಗಳಿರ್ಬೋದು ಅಲ್ಲಿ ಆ ನ್ಯಾಯ ತೀರ್ಮಾನವನ್ನು ಕೊಡಲಾಗ್ತಿತ್ತಂತೆ ಹಾಗಾಗಿ ಎಲ್ಲರೂ ಅಲ್ಲಿ ನೂರಾರು ಜನರು ಸೇರಿಕೊಂಡಿದ್ದಾರೆ ಯಾವುದೋ ವಿಚಾರದ ಬಗ್ಗೆ ಇರ್ಬೋದು ಚರ್ಚೆ ಅಂತ ನೋಡಬೇಕಾದ್ರೆ ಅದು ಸಾಮಾನ್ಯ ಚರ್ಚೆ ಆಗಿರಲಿಲ್ಲ ಯಾವುದೋ ಒಂದು ಗಹನವಾದ ವಿಚಾರದ ಬಗ್ಗೆ ಚರ್ಚೆ ನಡೀತಿದೆ ಎಂಬುದನ್ನು ದೂರದಲ್ಲೇ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ರಾಣಿ ಮತ್ತು ಯುವರಾಜ ಪಂಚಾಯತಿಯ ಜನಸಮೂಹಕ್ಕೆ ಕಾಣಿಸಿದಂತೆ ದೂರದ ಹಿಪ್ಪೆ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತು ಉದಯದಿತ್ತರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನು ಆಲಿಸ್ತಿದ್ದರು ಆ ಪಂಚಾಯತಿಯಲ್ಲಿ ಜನ ಸೇರಿದ್ದಾರೆ ಅದನ್ನು ದೂರದಲ್ಲಿ ನಿಂತುಕೊಂಡು ಒಂದು ಹಿಪ್ಪೆ ಮರದ ಅಡ್ಡದಲ್ಲಿ ಹಿಪ್ಪೆ ಮರ ಅಂದರೆ ಹೆಚ್ಚಿನವರಿಗೆಲ್ಲ ಗೊತ್ತಿರ್ಬೋದು ಹಳ್ಳಿಯವರು ಯಾರಾದರೂ ಇದ್ದರೆ ಹಿಪ್ಪೆ ಮರದ ಉದ್ದೇಶ ಗೊತ್ತಿರ್ತದೆ ಈ ರೇಷ್ಮೆ ಬಟ್ಟೆಗಳನ್ನು ತಯಾರು ಮಾಡ್ತಾರಲ್ಲ ಆ ರೇಷ್ಮೆ ಹುಳುಗಳು ತಿನ್ನುವಂಥ ಒಂದು ಆಹಾರ ಯಾವುದಂದರೆ ಈ ಹಿಪ್ಪೆ ಮರದ ಎಲೆಗಳು ಆ ದೊಡ್ಡದಾಗಿರುವಂಥ ಹಿಪ್ಪೆ ಮರದ ಒಂದು ಅಡ್ಡದಲ್ಲಿ ನಿಂತು ಶಾಂತಲ ಮತ್ತು ಉದಯದಿತ್ತರಿಬ್ಬರು ಸಹ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೀತಿದೆ ಎಂಬುದನ್ನು ದೂರದಲ್ಲಿ ನಿಂತು ನೋಡ್ತಾ ಇದ್ದಾರಂತೆ ಆಗ ಅಲ್ಲಿ ಚರ್ಚೆ ನಡೀತಿದ್ದವ್ರು ಹೇಳ್ತಿದ್ದಾರೆ ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಗಾದೆ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತುಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ ಹತ್ತು ಜನರನ್ನು ಕೇಳಿದ ಆಗ ಅಲ್ಲಿ ಚರ್ಚೆ ನಡೀತಿದೆ ಆ ಚರ್ಚೆ ನಡೀತಿರಬೇಕಾದ್ರೆ ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಇಲ್ಲಿ ದೈವದವರು ಅಂತ ಹೇಳಿದರೆ ಊರಿನ ಹಿರಿಯರು ಅಥವಾ ಕುಲದ ಹಿರಿಯರನ್ನು ದೈವದವರು ಅಂತ ಕರೀತಾರೆ ಏನು ದೈವದವರು ಅಂದರೆ ಅರ್ಥಗಳು ಗೊತ್ತಿರಬೇಕು ನೋಡಿ ದೈವದವರು ಅವರು ಅಂದರೆ ಊರಿನ ಹಿರಿಯರು ಅಥವಾ ಕುಲದ ಹಿರಿಯರು ಅವರಿಗೆ ದೈವದವರು ಅಂತ ಕರೆಸಿದರು ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತುಮಲ್ಲ ನಾಯಕ ಅದೇ ರೀತಿಯಾಗಿ ಕಟ್ಟೆ ಮೇಲೆ ಕುಳಿತುಕೊಂಡಿದ್ದಂಥ ದಪ್ಪ ಮೀಸೆ ಇನ್ನೊಬ್ಬ ವ್ಯಕ್ತಿ ಇರ್ತಾನಂತೆ ಅವನು ಗಾವುಂಡ ಕೇತುಮಲ್ಲ ನಾಯಕ ಇಲ್ಲಿ ಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥನಿಗೆ ಹೇಳುವಂಥ ಒಂದು ಹೆಸರು ಗಾವುಂಡ ಅಂದರೆ ಅರ್ಥ ಏನು ಗ್ರಾಮದ ಮುಖ್ಯಸ್ಥ
ಅವನ ಹೆಸರು ಕೇತುಮಲ್ನಾಯ್ಕ. ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನರನ್ನು ಕೇಳಿದ. ಆ ಕೇತುಮಲ್ನಾಯ್ಕ ಹೇಳ್ತಿದ್ದಾನೆ, ಏನ್ರಪ್ಪ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಲ್ಲ, ಯಾವ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿರುವಂಥದ್ದು, ಯಾವ ರೀತಿಯ ತೀರ್ಪನ್ನು ಕೊಡಬೇಕಾಗಿರುವಂಥದ್ದು, ಯಾವ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನು ನಡೆಸಬೇಕು ಅನ್ನೋದನ್ನು ಆ ಕೇತುಮಲ್ಲನಾಯಕ ಅಲ್ಲಿ ಕುಳಿತಿದ್ದಂಥ 10 ಜನರನ್ನು, ಪಂಚಾಯಿತಿ ಗಡ್ಡೆಯಲ್ಲಿ ಸಾಮಾನ್ಯವಾಗಿ 8-10 ಜನರು ಇರ್ತಾರೆ, ಆ ಜನರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ತಾರೆ ಎನ್ನುವುದನ್ನು ನೋಡಬೇಕು. ಆ ತೀರ್ಮಾನವನ್ನು ಯಾವ ರೀತಿ ತೆಗೊಳ್ತೀರಿ ನೀವು ಅನ್ನೋದನ್ನು ಕೇತುಮಲ್ಲನಾಯಕ ಹೇಳ್ತಾ ಇದ್ದಾನೆ. ಎಲ್ಲರೂ ಸಹ ಮುಂಡಾಸನ್ನು ಸುತ್ತಿಕೊಂಡಿದ್ದರು, ಎಲ್ಲರೂ ಮುಂಡಾಸವನ್ನು ಸುತ್ತಿಕೊಂಡಿದ್ದಾರೆ. ಅದು ಪಂಚಾಯತಿಯ ಹಿರಿಮೆಯೂ ಹೌದು, ಗೌರವವೂ ಹೌದು. ಇಲ್ಲಿ ಮುಂಡಾಸು ಅಂದರೆ ಏನಾಗಿದ್ರೆ ರುಮಾಲು ಅಥವಾ ತಲೆಯ ಪೇಟ, ಮುಂಡಾಸು. ಅರ್ಥ ಏನು ಮುಂಡಾಸು ಅಂದರೆ? ಮುಂಡಾಸು ಅಂದರೆ ತಲೆ ಪೇಟ, ಪೇಟ ಅಥವಾ ಇನ್ನೊಂದು ಅರ್ಥ ಏನು? ರುಮಾಲು, ರುಮಾಲು. ಈ ಎಲ್ಲರ ಸಮ್ಮುಖದಲ್ಲಿ ಕೇತುಮಲ್ಲನಾಯಕ ಹೇಳ್ತಿದ್ದಾನೆ ಯಾವ ವಿಷಯದ ಬಗ್ಗೆ ಚರ್ಚೆಯನ್ನು ನಡಿಬೇಕು, ಇಲ್ಲಿ ಯಾತಕ್ಕಾಗಿ ಸೇರಿದ್ದಾರೆ. ಈ ಎಲ್ಲ ವಿಷಯವನ್ನು ಆ ಕೇತುಮಲ್ಲನಾಯಕ ಆ ಸೇರಿದ ಜನರ ಸಮ್ಮುಖದಲ್ಲಿ ಹಾಗೂ ದೈವದರ ಸಮ್ಮುಖದಲ್ಲಿ ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಿದ್ದಾನೆ. ಮುಂದಿನ ತರಗತಿಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ನಡೀತಿತ್ತು, ಅಲ್ಲಿ ಯಾವ ರೀತಿಯ ತೀರ್ಪನ್ನು ರಾಣಿ ಶಾಂತಾದೇವಿ ನೀಡ್ತಾಳೆ, ಹಾಗೂ ಕೇತುಮಲ್ಲನಾಯಕಿ ಯಾವ ವಿಷಯವನ್ನು ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ ಎನ್ನುವಂಥ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಸಾಯಿರಾಮ್.